ಹೊಂಟಿದ್ದು. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೇಮ್ ಎಸ್ಟೀಮ್ ಮಾಲ್ ಇವತ್ತು. ಇವತ್ತೊಂದು ಸ್ಪೆಷಲ್ ಬೈಕ್ ಅಗೇನ್, ಹೋಂಡಾ CB350RS. ಸಿನಿಮ್ಯಾಟಿಕ್ಸಲ್ಲಿ ಆಲ್ರೆಡಿ ನೋಡಿದ್ದೀರಾ. ಸೊ ಇದು ಹೋಂಡಾನಲ್ಲಿ CB350 ನಾರ್ಮಲ್ಲು, ಇದು ಬಂದು RS. RS ಫುಲ್ ಫಾರ್ಮ್ ಏನು ಬ್ರೋ? ರೋಡ್ ಸೇಲಿಂಗ್. ವಾವ್. ಸೊ ಸೇಮ್ ಇದು ನಮ್ಮ ಮೀಟಿ ಅವ್ರಿಗೆ ಕಾಂಪಿಟೇಷನ್ ಆ್ಯಕ್ಚುಲಿ, ಬಟ್ ಮೀಟಿ ಅವ್ರಿಗೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಸೊ ರೇಟಲ್ಲಿ ಇದೊಂಚೂರು ಜಾಸ್ತಿ ಇರ್ಬೋದು. 253 ಅಲ್ವಾ ಬ್ರೋ ಇದು ಆನ್ ರೋಡು? ಸೊ RS ಅಲ್ಲಿ ಏನು ಸ್ಪೆಷಲ್ ಅಪ್ಪ ನಿಮಗೆ ಅಂದರೆ, ನಾರ್ಮಲ್ 350ನಲ್ಲಿ ಕ್ರೋಮ್ ಟಚ್ಗಳು ಕೊಟ್ಟಿರ್ತಾನಂತೆ, ಇದರಲ್ಲಿ ಇಲ್ಲ. ಇದರಲ್ಲಿ ಸ್ಕ್ರಾಂಬ್ಲರ್ ಟೈಪ್ ಸೀಟ್ ಕೊಟ್ಟಿದ್ದಾರೆ ನೋಡಿ, ಡುಕಾಟಿ ಸ್ಕ್ರಾಂಬ್ಲರ್ ಟೈಪ್ ಸೀಟು. ಸೊ ಇಂಜಿನ್ ಬಂದು 348 CC ಬರುತ್ತೆ. ಸೊ 350 ಅಂದ್ಕೊಳ್ರಿ. ಸೊ ಇವರು ಎಕ್ಸ್ಟ್ರಾ ಜನ ಗಾರ್ಡ್ಸ್ ಎಲ್ಲ ಹಾಕ್ಸಿದ್ದಾರೆ ಗಾಡಿಗೆ. ಸೊ ಲೇಟೆಸ್ಟ್ ಇದು 2021 ಮಾಡಲ್ಲು, ಅದರಲ್ಲಿ ಇವ್ರದೇ ಫಸ್ಟ್ ಡೆಲಿವರಿ ಅಂತೆ. ಇದು CB350 ಲಾಸ್ಟ್ ಇಯರ್ ಅಲ್ವಾ ಬಂದಿದ್ದು ಮಾರ್ಕೆಟ್ಗೆ? ಸೊ RS ಈ ವರ್ಷ ಬಿಟ್ಟರು. ಓಕೆ. ಸೊ ಬನ್ನಿ ಓಡಿಸೋಣ, ಓಡಿಸ್ಕೊಂಡು ಮಾತಾಡೋಣ. ಸೊ ಇದರ ಓನರ್ ಹೆಸರು ಸಂತೋಷ್ ಅಂತ. ಸೊ ಅವರು ನಮ್ಮ ರಥನ ತೊಗೋತಾರೆ ಇವಾಗ. ಸೊ ನಾನು ಆ್ಯಕ್ಚುಲಿ ತುಂಬ ದಿವಸದಿಂದ ಇದನ್ನು ಟ್ರೈ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಏನಕ್ಕೆ ಅಂದರೆ, ಹೋಂಡಾಲ್ಲಿ ಈ ರಾಯಲ್ ಎನ್ಫೀಲ್ಡ್ಗೆ ಕಾಂಪಿಟೇಷನ್ ಕೊಡೋ ಗಾಡಿ ಬಿಟ್ಟವರ ಅಂತ ನನಗೆ ಫಸ್ಟು ಶಾಕ್ ಆಗೋಯಿತು ಈ CB350 ಫಸ್ಟ್ ಬಿಟ್ಟಾಗ. ಯಾಕಂದರೆ ಹೋಂಡಾ ಅವ್ರದ್ದು ಯೂಶ್ವಲಿ ಇಂಜಿನ್ ಕ್ಯಾಟಗರಿನೇ ಅಲ್ಲ ಅವ್ರದ್ದು, ಇದು ಒಂಥರ ಸ್ಪೆಷಲ್ ಇದು ಆ್ಯಕ್ಚುಲಿ. ಸೊ ನೋಡಿ, ಬಿಗ್ ಬೋರು, ದೊಡ್ಡ ಇಂಜಿನ್ನು, ಸೇಮ್ ನಮ್ಮ ರಾಯಲ್ ಎನ್ಫೀಲ್ಡ್ ಥರ. ಸೊ ಹೋಂಡಾ ಅವ್ರದ್ದು ಹೆಂಗಿರುತ್ತೆ ಅಂತ ನೋಡೋಣ ಇವತ್ತು, ರುಚಿ ನೋಡೋಣ ಹೋಂಡಾ ಅವ್ರದ್ದು. ಆಮೇಲೆ ಇನ್ನೊಂದು, CB350 ನಾರ್ಮಲಲ್ಲಿ 130 ಸೆಕ್ಷನ್ ರೇರ್ ಟೈರ್ ಬರುತ್ತೆ, ಇದರಲ್ಲಿ 150, ಅಂದರೆ ಸ್ವಲ್ಪ ವೈಡರ್ ಟೈರ್ಸ್ ಇದರಲ್ಲಿ. ಸೊ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆಯಾ? ವಾವ್. ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್, ABS ಡ್ಯುಯಲ್ ಚಾನಲ್ ಹೆಂಗೆ? ಡ್ಯುಯಲ್ ಚಾನಲ್ ABS. ವಾವ್, ಸೂಪರ್. ಏನು ಗುರು ವೆಯ್ಟ್ ಅನ್ಸಲ್ಲ ಗಾಡಿ, ಇದು ರಾಯಲ್ ಎನ್ಫೀಲ್ಡ್ ಕಾಂಪಿಟೇಷನ್ ಅಂದರೆ ಹೆಂಗೆ ವೆಯ್ಟ್ ಇರಬೇಕು, ಬಟ್ ಈ ಗಾಡಿ ವೆಯ್ಟ್ ಇಲ್ಲ, ಸಖತ್ತಾಗಿದೆಯಲ್ಲ ಗಾಡಿ ಒಂಥರ ನೋಡೋಕ್ಕೆ, ಸೂಪರಾಗಿದೆ ಇದು. ಸೊ ನೀವು ಸ್ಪೆಕ್ಶೀಟಲ್ಲಿ ನೋಡಿದ್ರು ಮೀಟಿಯವ್ರ ಎಲ್ಲ ಬಂದು ನಿಮಗೆ 190+ kilos ಬರುತ್ತೆ, ಇದು 179 kg ಅಷ್ಟೇ. ಸೊ ಅದಕ್ಕೆ ನಮಗೆ ವೆಯ್ಟ್ ಅನ್ನಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ವೆಹಿಕಲ್ ಸೌಂಡ್ ಇದೆ ಇಲ್ಲಿ, ಗಾಡಿ ಸೌಂಡ್ ಕೇಳಿಸತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಅದು ಒಂದು ಸರಿ. ಸೊ ಮೀಟ್ರ್ ಒಂದ್ಸರಿ ಆಫ್ ಮಾಡೋಣ. ವಾವ್. ಸೊ ಸ್ಪೀಡು ಆನಲಾಗು, ಇಲ್ಲಿ ಚಿಕ್ಕದಾಗಿ ಡಿಜಿಟಲ್ ಇನ್ಫೋ ಕೊಟ್ಟಿದ್ದಾರೆ, ಸಕಲಾಗಿದೆ. ಯಪ್ಪ, ಏನು ಗುರು ವೈಬ್ರೇಷನ್ನೇ ಇಲ್ಲ ಇದು 350 CC ಸಿಂಗಲ್ ಸಿಲಿಂಡರ್ಗೆ. ಹೋಂಡಾ ಗುರು, ಹೋಂಡಾ ಅವ್ರಿಜ್ ದೊಡ್ಡ ದೊಡ್ಡ ಇಂಜಿನ್ ಮಾಡಿದ್ರೆ ನೋಡಿ ಈ ಥರ ಇರುತ್ತೆ, ವೈಬ್ರೇಷನ್ನೇ ಇಲ್ಲ. ಹೋಗು. ಸೊ RPM ಮೀಟ್ರ್ ಇಲ್ಲ ಇದರಲ್ಲಿ, ಸೇಮ್ ನಮ್ಮ ರಾಯಲ್ ಎನ್ಫೀಲ್ಡ್ ಥರ. ಇನಿಷಿಯಲ್ ಇಂಪ್ರೆಷನ್ ಸಖತ್ ಸ್ಮೂತ್ ಇದೆ ಗುರು ಗಾಡಿ. ಇದು ಪವರ್ ಫಿಗರ್ಸೂ ಜಾಸ್ತಿ, 20 horsepower, 30 Nm ಟಾರ್ಕ್ ಅಂತ ಇದು. ಸೊ ಮೀಟಿಯರ್ ಕಂಪೇರ್ ಮಾಡಿದ್ರೆ ದಿಸ್ ಫೀಲ್ಸ್ ಮಚ್ ಮೋರ್ ಪಂಚಿ, ಪವರ್ ಜಾಸ್ತಿ ಇದೆ ಇದು ಅಂತ ಅನಿಸುತ್ತೆ. ಯಾಕಂದರೆ ಇನಿಷಿಯಲೇ ತುಂಬ ಚೆನ್ನಾಗಿ ಎಳಿತಾ ಇದೆ ಗಾಡಿ, ಪ್ಲಸ್ ವೆಯ್ಟ್ ಅನ್ನಿಸ್ತಾ ಇಲ್ಲ. ಮೇಯ್ನು 179 kilos ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಂಡಾ ಅವರು. ಸೊ ಇದು ಬಂದು RS, ನಾನು ಹೇಳ್ದಂಗೆ ಈ ಸ್ಕ್ರಾಂಬ್ಲರ್ ಟೈಪ್ ಸೀಟ್ ಎಲ್ಲ ಕೊಟ್ಟಿದ್ದಾನೆ. ನಾರ್ಮಲ್ CB350 ಹೆಂಗಿರುತ್ತೋ ನನಗೂ ಗೊತ್ತಿಲ್ಲ. ಸೊ ಎಲ್ಲೋ ಏನು ಸ್ಟ್ರೆಸ್ ಬಿಲ್ಟ್ ಎಲ್ಲ ಕೈ ಮೇಲೆ ಆಗಲಿ ಕಾಲ್ ಮೇಲೆ, ಬಾಡಿ ಪೋಶ್ಚರ್ ಕೂಡ ಸ್ಟ್ರೈಟ್ ಆಗಿದೆ, ಫುಲ್ ರಿಲ್ಯಾಕ್ಸ್ ಆಗಿದೆ ಗಾಡಿ. ಹೋಂಡಾ ಅವ್ರದ್ದು ಕೇಳಬೇಕಾ, ಅವ್ರದ್ದು ಬಿಲ್ಡ್ ಕ್ವಾಲಿಟಿ, ರಿಲಯಬಿಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇಡೀ ವರ್ಲ್ಡ್ಗೆ ನಾನು ಹೇಳ್ತಾ ಇರೋದು, ಇಡೀ ವರ್ಲ್ಡ್ಗೆ ನೀವು ತೊಗೊಂಡ್ರೆ ಹೋಂಡಾ ಎಲ್ಲ ಟಾಪಲ್ಲಿ ಇರುತ್ತೆ ಅವಲ್ಲು ಬಿಲ್ಡ್ ಕ್ವಾಲಿಟಿ. ಸೊ ಹೋಂಡಾ ಅವ್ರು ಹೆಂಗೆ ಅಂದರೆ, ಹ್ಯೂಮನ್ ಆಸ್ಪೆಕ್ಟ್ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ, ಬಾಡಿ ಪೊಸಿಷನ್ಗೆ ಸೆಟ್ ಆಗೋ ಥರ ಗಾಡಿಗಳು ಮಾಡ್ತಾರೆ ಅವರು. ಅವ್ರದ್ದು ಲೀಟ್ರ್ ಕ್ಲಾಸ್ ತೊಗೊಳ್ರಿ ನೀವು, ಒಂದು ಫೈರ್ ಬ್ಲೇಡ್ ಕೂಡ ನಮಗೆ ಕಂಫರ್ಟಬಲ್ ಆಗಿರೋ ಥರ ಮಾಡಿರ್ತಾರೆ. ಸೊ ಇವ್ರದ್ದು ಕ್ವಾಲಿಟಿ ಚೆಕ್ ಸ್ಟೇಜಸ್ ಇರುತ್ತಲ್ಲ, ಅದೇ ಬೇರೆ ಥರ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಯೂಸರ್ ಫ್ರೆಂಡ್ಲಿ, ರಿಲಯಬಿಲಿಟಿಯಲ್ಲಿ ಪ್ರಶ್ನೆನೇ ಇಲ್ಲ, ಹೋಂಡಾ ಇಸ್ ದ ಬಾಸ್. ಏನು ಸ್ಮೂತ್ ಇರೋದು ಗೊತ್ತಾ ಅವ್ರ ಗಾಡಿಗಳೆಲ್ಲ,
ಬಟ್ ಒಂದೇ ಒಂದು ಅಬ್ಸರ್ವ್ ಮಾಡಿದ್ದು ನಾನು, ಮೀಟಿಯರಲ್ಲಿ ಸೀಟ್ ಇನ್ನೊಂಚೂರು ಬ್ರಾಡ್ ಬರುತ್ತೆ. ಇದರಲ್ಲಿ ಏನಾಗಿದೆ ಗೊತ್ತಾ, ಒಂಚೂರು ನ್ಯಾರೋ ಇದೆ ಸೀಟು. ಸೊ ಪ್ರಾಬಬ್ಲಿ ನಿಮಗೆ ಲಾಂಗ್ ಲಾಂಗ್ ಟ್ರಾವೆಲ್ ಮಾಡ್ತೀನಿ ಅಂದರೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ, ಯಾಕಂದರೆ ನೋವೆತ್ಕೊಂಬಿಡುತ್ತೆ ಬ್ಯಾಕು. ಸೊ ಲಾಂಗ್ ಡಿಸ್ಟೆನ್ಸಸ್ಗೆಲ್ಲ ಸೀಟು ಫ್ಲ್ಯಾಟು ವೈಡ್ ಇರಬೇಕು, ಅಗಲ ಇರಬೇಕು ಸೀಟು. ಸೊ ಮೀಟಿಯರಲ್ಲಿ ಪ್ರಾಬಬ್ಲಿ ಅದೊಂದು ಅಡ್ವಾಂಟೇಜ್ ಇದೆ. ಬ್ರೇಕಿಂಗ್ ಏನು ಗುರು, ಕ್ರೇಜಿ ಆಗಿದೆ ಬ್ರೇಕಿಂಗ್. ಇದರಲ್ಲಿ ಡ್ಯುಯಲ್ ಚಾನಲ್ ABS ಬೇರೆ ಇದೆ. ಸೊ ಇವೆಲ್ಲ ಕಂಪ್ಯೂಟರ್ ಸೆಗ್ಮೆಂಟಿಗೆ ಬರೋದ್ರಿಂದ ಯಾರು ಬೇಕಾದ್ರೂ ಓಡಿಸ್ಬೋದು ಈ ಗಾಡಿನ. ಚಿಕ್ಕ ಕಾಲೇಜ್ ಹುಡುಗರಿಂದ ಹಿಡಿದು ದೊಡ್ಡ ದೊಡ್ಡ ಅಂಕಲ್ವರೆಗೂ ಯಾರು ಬೇಕಾದ್ರೂ ತೊಗೋಬೋದು, ಯಾರು ಬೇಕಾದ್ರೂ ಓಡಿಸ್ಬೋದು. ಬಟ್ ಈ ಪರ್ಪಸ್ ಡ್ರಿವನ್ ಮೋಟರ್ ಸೈಕಲಲ್ಲಿ ಹಂಗಾಗಲ್ಲ. ಇವಾಗ ನಮ್ಮ RC390 ಎಲ್ಲ ತೊಗೊಂಡ್ರೆ ಅವೆಲ್ಲ ಪರ್ಪಸ್ ಡ್ರಿವನ್, ಓನ್ಲಿ ಮೇಡ್ ಫಾರ್ ಪರ್ಫಾರ್ಮೆನ್ಸ್. ಅದಕ್ಕೆ ಕಮಿಟ್ಮೆಂಟ್ ಇರುತ್ತೆ ಕುತ್ಕೊಳ್ಳೋಕ್ಕೆ, ಅದು ಮಾಡಿರೋದೇ ಪರ್ಫಾರ್ಮೆನ್ಸು ರೇಸ್ಗೋಸ್ಕರ. ಸೊ ಅದನ್ನು ನೀವು ಒಂದು ಅಂಕಲ್ಗೆ ಕೊಡಿಸೋದೋ ಅಥವಾ ತೀರಾ ಚಿಕ್ಕ ಹುಡುಗನ ಕೊಡಿಸೋದೋ ಅದು ಸೆಟ್ ಆಗಲ್ಲ. ಇಟ್ ವಿಲ್ ರಿಕ್ವೈರ್ ಅ ಸರ್ಟನ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್. ಬಟ್ ಈ ಥರ ಗಾಡಿಗಳಿಗೆ ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಗಾಡಿ ಓಡ್ಸೋಕ್ಕೆ ಬರೋರು ಯಾರು ಬೇಕಾದ್ರೂ ಓಡಿಸ್ಬೋದು ಇದನ್ನು, ದೇ ಕ್ಯಾನ್ ಲಿವ್ ವಿತ್ ಇಟ್ ಪೀಸ್ಫುಲಿ. ಸೊ ನಂಗೆ ಗೊತ್ತಿದ್ದಂಗೆ ಈ ಸೆಗ್ಮೆಂಟಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮೀಟಿಯರ್ ಇದೆ, ಇದು ಹೋಂಡಾ CB350 ಮತ್ತು RS. ಆಮೇಲೆ ಬೆನ್ನಿಲ್ಲಿ ಅವ್ರದ್ದು ಇಂಪೀರಿಯಾಲೆ ಅಂತ ಒಂದು ಗಾಡಿ ಇದೆ. ಇಂಪೀರಿಯಾಲೆ 400 ಅನ್ಸುತ್ತೆ ಆ ಗಾಡಿ ಹೆಸರು. ಅದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಆ ಗಾಡಿ ಯಾರಾದರೂ ಇಟ್ಟಿರೋರಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ, ಅದನ್ನು ಒಂದ್ಸರಿ ಟ್ರೈ ಮಾಡ್ಬಿಡೋಣ. ಅದು ಸೇಮ್ ಇದೇ ಸೆಗ್ಮೆಂಟ್ಗೆ ಬರುತ್ತೆ. ಬಟ್ ಕೀಪಿಂಗ್ ಮೀಟಿಯರ್ ಆಸ್ ಅ ರೆಫರೆನ್ಸ್ ಪಾಯಿಂಟ್, ಈ ಗಾಡಿ ಹೆಂಗಿದೆ ಅಂತ ನೀವು ಈ ವಿಡಿಯೋಲಿ ತಿಳ್ಕೊತಾ ಇದ್ದೀರಾ. ಸೊ ಇಂಪೀರಿಯಾಲೆ ಒಂದು ಟ್ರೈ ಮಾಡ್ಬಿಡೋಣ, ಅದನ್ನು ನೋಡೋಣ ಯಾವಾಗ ಚಾನ್ಸ್ ಸಿಗುತ್ತೋ. ಕ್ರೇಜಿ ಗ್ರಿಪ್ ಮಾತ್ರ ಸಖತ್ತಾಗಿದೆ ಬ್ರೇಕಿಂಗ್ ನೋಡಿ. ಇಲ್ಲೊಂದ್ಸರಿ ಮಾಡ್ತೀನಿ, ರಪ್ಪ ಅಂತ ನಿಂತ್ಕೊಂಬಿಡುತ್ತೆ. ಪರವಾಗಿಲ್ಲ, ಫುಲ್ ಮೀಟರ್ ಹೋಗ್ತಾ ಇದ್ದಲ್ಲಪ್ಪ ಗಾಡಿ ಇದು. ಇನ್ನ ಪುಷ್ ಮಾಡಿದ್ರೆ 140-150 ಹೊಡಿಬೋದು. ಮೀಟರ್ ಅಲ್ಲಿ ಇರೋದೆ 160 ಲಾಸ್ಟು. ಸೊ ನಾಟ್ ಬ್ಯಾಡ್. ಅದೇ ಇಂಜಿನ್ ಸ್ವಲ್ಪ ಹೈ ರೆವ್ಸ್ ಅಲ್ಲಿ ಇಟ್ಕೋಬೇಕು ನೀವು. ಲೋ ರೆವ್ಸ್ ಅಲ್ಲಿ ಟಾಪ್ ಗೇರ್ಗೆ ಹಾಕಿದ್ರೆ ಹೋಗಲ್ಲ ಗಾಡಿ. ಹೈ ರೆವ್ಸ್ ಅಲ್ಲಿ ಇಟ್ಕೊಂಡೇ ಪುಷ್ ಮಾಡಬೇಕು, ಅವಾಗ ಹೋಗುತ್ತೆ. ಹೋಗುತ್ತೆ 140-150, ಬಟ್ ಟೈಮ್ ತುಂಬಬೇಕು. ಅಪ್ ಟು 120 ಈಸಿಯಾಗಿ ಎತ್ಕೊಂಡು ಹೋಗ್ಬಿಡ್ಬೋದು, ಅದಾದ್ಮೇಲೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಏನಪ್ಪ ಸೌಂಡ್ ಇದು, ಲೋರ ಸ್ವಲ್ಪ ಪಡಾರ್ 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 ಅಂತ ಹೊಡಿತೈತೆ ನೋಡಿ. ಓ ಕರೆಕ್ಟಾಗಿ ನಾನು 3000 kilometers ಮಾಡಿದ್ದೀನಿ ನೋಡಿ ಇವಾಗ. 3000 ಟೋಟಲ್. ಹೌದು, ಹಾರ್ನೇ ನೋಡಿಲ್ಲಲ್ಲ ಇದ್ರದ್ದು. ಅಷ್ಟೇ ಸ್ನೇಹಿತರೆ, ಏನಂತೀರಾ, ಹೆಂಗಿದೆ ಗಾಡಿ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ. CB350RS. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.